ನಮ್ಮ ಸಂಸ್ಥೆಯಿಂದ ಈಗಾಗಲೇ ಒಂದು ಅನಾಥರಿಗೆ ಬಡವರಿಗೆ ಮತ್ತೆ ಇತರ ಒಂದು ಕಲ್ಚರಲ್ ಆಕ್ಟಿವಿಟಿ ಎಲ್ಲ ಮಾಡಿದಿರಿ ಹೆಲ್ತ್ ಕ್ಯಾಂಪ್ಸ್ ಆಗ್ಬೋದು ಇಲ್ಲ ಉದ್ಯೋಗ ಮೇಳ ಮತ್ತೆ ಬೇರೆ ಬೇರೆ ರೀತಿಯ ಒಂದು ಸಮಾಜ ಸೇವೆ ಮಾಡಿದಿರಿ ಅದಕ್ಕೆಲ್ಲ ಮಾಹಿತಿ ಇದೆ ಮತ್ತೆ ದಾಖಲಾತಿ ಇದೆ ಇದು ನಾವು ಸ್ಟಾರ್ಟ್ ಮಾಡಿ 2 ವರ್ಷ 8 ತಿಂಗಳಾಗಿದೆ ನಮ್ಮಲ್ಲಿ ಎಲ್ಲ ರೀತಿಯಾದ ಒಂದು ರಿಜಿಸ್ಟರ್ ಮಾಡಿದಿರಿ ಗವರ್ನಮೆಂಟ್ ಆಫ್ ಕರ್ನಾಟಕ ಇದರಲ್ಲಿ ಮತ್ತೆ ನಾವು ಈಗ ನೀವು ಇದು ಮಾತಾಡ್ತಾ ಇರೋ ಒಂದು ವಿಷಯ ಬಂದು ಈ ರೈತರ ಪರಿಹಾರ ನಿಧಿಯಲ್ಲಿ ನಾವು ರೈತರ ಆತ್ಮಹತ್ಯೆ ಮಾಡ್ಕೊಂತ ಇರುವ ಅಂತ ಒಂದು ವಿಷಯ ಒಂದು ತಿಳಿದು ಅದರ ಬಗ್ಗೆ ಒಂದು ಸಾಂತ್ವನ ಹೇಳೋದಲ್ಲದೆ ನಾವು ಅವರಿಗೆ ನಮ್ಮ ಸಂಸ್ಥೆಯಿಂದ ಮತ್ತೆ ಸ್ವಯಂ ಸೇವಕರು ಮತ್ತೆ ಸಾರ್ವಜನಿಕರಿಂದ ಒಂದು ಒಂದು ಸಹಾಯದಿಂದ ನಾವು ಅವರಿಗೆ ಒಂದು ದಾನದ ರೂಪದಲ್ಲಿ ಅದು ಸಂಗ್ರಹವಾದ ದಾನದ ರೂಪದಲ್ಲಿ ರೈತರಿಗೆ ಮತ್ತು ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಮತ್ತೆ ರೈತರಿಗೆ ಡಿಡಿ ಅಥವಾ ಚೆಕ್ ಮೂಲಕ ಅದು ಹಣವೊಂದು ಹಣ ಮಾತ್ರವಲ್ಲದೆ ನಾವು ಅವರಿಗೆ ಜೀವನಕ್ಕಾಗುವ ತರ ಒಂದು ಕುರಿಗಳ ಸಾಕಾಣಿಕೆ ಆಗಬಹುದು ಇಲ್ಲ ಮೇಕೆಗಳ ಇಲ್ಲ ಅವರ ಒಂದು ಜೀವನಕ್ಕೆ ಅನುಕೂಲವಾಗುವಂತೆ ಸೀಮೆ ಹಸುಗಳು ಈ ರೀತಿಯಲ್ಲಿ ಅವರಿಗೆ ಜೀವನ ನಡೆಸೋದಕ್ಕೆ ಸಹಾಯ ಮಾಡೋಕ್ಕೆ ನಾವು ಈ ಒಂದು ರೈತರ ಪರಿಣಿತಿಯನ್ನು ಸ್ಥಾಪಿಸಿ ನಾವು ಇದನ್ನ ಇವತ್ತು ಒಂದು ದಿವಸ ಎರಡು ದಿವಸ ಮಾಡಿ ಇದಕ್ಕೆ ನಾವು ಕೈಯಾಳದ ಸಹಾಯ ಒಬ್ಬರಿಗೆ ಒಬ್ಬರಿಗೆ ಮಾಡಬೇಕಂತ ಬಂದಿಲ್ಲ ಇದರಿಂದ ಗುರಿ ಮುಟ್ಟೋದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲರಿಗೂ ನಾವು ಸಹಾಯ ಮಾಡೋಣ ಅಂತ ಉದ್ದೇಶದಿಂದ ನಾವು ಇದನ್ನ ಸ್ಥಾಪಿಸಿದಿರಿ ಇದಕ್ಕೆ ನನ್ನ ಒಬ್ಬರ ಪ್ರತಿಕ್ರಿಯೆ ಹೇಳಿದಿರಾ ಮತ್ತೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲೂ ಕೂಡ ನಾನು ಸಹಾಯ ಕೇಳೋ ಬದಲು ಒಂದು ಸುದ್ದಿ ಕೊಟ್ಟು ಅದನ್ನ ಸಾರ್ವಜನಿಕರಿಗೆ ತಿಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ।